ಬಹುಶಃ ನಿನ್ನೆ ಒಬ್ಬ ಕಾರ್ಯಕರ್ತನ ಬಿಜೆಪಿ ವಜ್ರದಂಧಗಳ ಕಾರ್ಯಕರ್ತರ ಹತ್ಯೆಯಾಗಿದೆ. ನಾವು ಖಂಡಿಸ್ತೇವೆ, ಯಾರೇ ಆಗಲಿ ಮಾಡಬಾರದು. ಪೊಲೀಸರು ತನಿಖೆ ಮಾಡಿದ್ದಾರೆ, ಕೆಲವರನ್ನ ಬಂಧಿಸಿದ್ದಾರೆ, ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ. ತಕ್ಷಣ 144 ಸರ್ಕಾರನೇ ಹಾಕಿದೆ. ಆ 144ನಲ್ಲಿ ಒಬ್ಬ ಮಂತ್ರಿ ಇಡೀ ಪ್ರೊಸಿಷನ್ ಲೀಡ್ ಮಾಡಿ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಡ್ಯಾಮೇಜ್ ಮಾಡಿ ಕಾನೂನನ್ನ ತನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಇದರಿಂದ ಅರ್ಥ ಆಗ್ತದೆ ಇಂಥವರಿಂದ ಎಷ್ಟು ಡ್ಯಾಮೇಜ್ ಆಗ್ತಿದೆ ಅಂತ. ಜೊತೆಗೆ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್, ನಾಲಿಗೆಗೂ ಮೆದುಳಿಗೂ ಸಂಬಂಧ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡೇ ಬಂದಿದ್ದಾರೆ. ನಮಗೂ ಇದು ಅರ್ಥ ಆಗಿದೆ. ಏನೇನು ಸ್ಟೇಟ್ಮೆಂಟು, ಫಸ್ಟು ನಿನ್ನೆ ಬೆಳಗ್ಗೆ ಶಿವಕುಮಾರ್ ಹೇಳಿಕೆಯಿಂದ, ನನ್ನಿಂದ ಹೇಳಿಕೆಯಿಂದ ಬಂಧಿಸ್ಲಿ ಯಾರು ಬೇಡ ಅಂತ ಅಂದವರು. ನಾನೇನಾದ್ರು ಹಂಗೆ ಪ್ರಚೋದನೆಕಾರಿ ಆದಂತ ಹೇಳಿಕೆ ಕೊಟ್ಟಿದ್ರೆ ಬಂಧಿಸ್ಲಿ, ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟು ಈಗ ತಿರ್ಗಾ ಮಧ್ಯಾಹ್ನ ಮೇಲೆ ಲೋಕಲ್ ಅವರಿಲ್ಲ, ಯಾರೋ ಹೊರಗಡೆಯವ್ರು ಬಂದ್ ಮಾಡಿಬಿಟ್ಟವ್ರೆ, ವಿದೇಶದಲ್ಲಿ ಸಂಚಿದೆ ಅಂತೇಳಿ ಎನ್ಐಎಯಿಂದ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರಿಗೆ ನಂಬಿಕೆ ಇಲ್ಲ. ಅರ್ಗಜ್ಞಾನದಿಂದ ಹೇಳಿದ್ದಾರೆ, ಅವ್ರೇನೋ ಇಂಟರ್ನಲ್ ಏನೋ ಇತ್ತು, ನಮ್ಗೆ ಗೊತ್ತಿತ್ತು ಪೊಲೀಸ್ ಅವರಿಗೆ ಅಂತ. ಕೆಲವು ಎಂಪಿಗಳು ಹೇಳಿದ್ದಾರೆ, ನಮ್ಮ ಸರ್ಕಾರ ಇದ್ದಾಗ ನಮ್ಮ ಜನರ ನಾವು ರಕ್ಷಣೆ ಮಾಡ್ಕೋಕೆ ಆಗಿಲ್ಲ ಇದು ಅಂತ ಅವರು ಹೇಳಿದ್ದಾರೆ. ಸೊ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಹೇಳಿಕೆಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕೆಲವು ಹೇಳಿಕೆ ಕೊಟ್ಟಿದ್ದಾರೆ. ನಾವೇನು ಹೇಳಿಕೆ ಕೊಡುವಂತ ಅವಶ್ಯಕತೆ ಇಲ್ಲ.